ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಭಗವಾನ್ ಮಹಾವಿಷ್ಣು ದೇವರ ಮಹಿಮೆಯನ್ನು ಯಾರೂ ಸಹ ಅರಿಯಲಾರರು. ತನ್ನ ದ್ವಾರಪಾಲಕರಾದ ಜಯ ವಿಜಯರು ಪಡೆದ ರಾಕ್ಷಸ ಜನ್ಮದ ಮುಕ್ತಾಯಕ್ಕಾಗಿಯೇ ವಿಶೇಷ ಅವತಾರಗಳನ್ನು ತಾಳಿ ದುಷ್ಟ ಶಿಕ್ಷೆ ಹಾಗೂ ಶಿಷ್ಟ ರಕ್ಷೆ ಈ ಜಗತ್ತಿನ ನಿಯಮ ಎಂಬುದನ್ನು ಮಹಾವಿಷ್ಣು ದೇವರೇ ಸಾರಿ ತಿಳಿಸಿದ್ದಾರೆ. ಶ್ರೀ ಭಗವಾನ್ ಮಹಾವಿಷ್ಣು ದೇವರ ನರಸಿಂಹಾವತಾರ ರೂಪದ ಸಾನ್ನಿಧ್ಯವಿರುವಂತಹ ಕ್ಷೇತ್ರಗಳೆಲ್ಲ ವಿಶೇಷ ಶಕ್ತಿದಾಯಕ ಕ್ಷೇತ್ರಗಳಾಗಿದ್ದು ನಂಬಿದವರ ಪಾಲಿನ ಪವಿತ್ರ ರಕ್ಷಕ ಕ್ಷೇತ್ರಗಳೆನಿಸಿಕೊಂಡಿವೆ. ಇಂದು ನಾವು ಸುಮಾರು 5000 ವರ್ಷಗಳಷ್ಟು ಪುರಾತನವಾದಂತಹ ಗುಹಾಂತರ ನರಸಿಂಹಸ್ವಾಮಿಯ ಆಲಯವೊಂದರ ಪರಿಚಯವನ್ನು ಮಾಡೋ ಹೊರಟಿದ್ದೇವೆ. ಇದೊಂದು ಬಹು ರೋಚಕವಾದ ಸುರಂಗ ಗುಹಾಂತರ ದೇಗುಲ. ಈ ಗುಹೆಯೊಳಗಿರುವ ನರಸಿಂಹ ದೇವರ ಮೂರ್ತಿಯು ದ್ವಾಪರಯುಗಕ್ಕೆ ಸಂಬಂಧಪಟ್ಟದ್ದು. ಈ ಮೂರ್ತಿ ಮಧ್ಯಮ ಪಾಂಡವನಾದ ಅರ್ಜುನನ ಬಾಣದ ಕೆತ್ತನೆಯಿಂದ ರೂಪುಗೊಂಡಂತಹ ವಿಶಿಷ್ಟವಾದ ನರಸಿಂಹದೇವರ ಮೂರ್ತಿಯಾಗಿದೆ. ಈ ದೇವಾಲಯವಿರುವುದು ರಾಜಧಾನಿ ಬೆಂಗಳೂರಿನಿಂದ ಕೇವಲ 65 ಕಿಲೋಮೀಟರ್ ಹಾಗೂ ಹೊಸೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಡೆಂಕಣಿಕೋಟೆ ಎಂಬಲ್ಲಿ. ದೇಗುಲದ ಹೆಸರು ಗವಿ ನರಸಿಂಹಸ್ವಾಮಿಯ ಆಲಯ. ಡೆಂಕಣಿಕೋಟೆಯು ತಮಿಳುನಾಡು ರಾಜ್ಯದ ಕೃಷ್ಣಗಿರಿ ಜಿಲ್ಲೆಯಲ್ಲಿದೆ. ಹೊಯ್ಸಳರ ಕಾಲದಲ್ಲಿ ಡೆಂಕಣಿಕೋಟೆಯು ಕರ್ನಾಟಕದ ಮುಖ್ಯ ನಗರವಾಗಿತ್ತು. ಡೆಂಕಣ ಎಂದರೆ ತೆಂಕಣ, ಅಂದರೆ ದಕ್ಷಿಣ ಎಂದರ್ಥ. ಬೇಟೆರಾಯಸ್ವಾಮಿ ಎಂದು ಕರೆಯಲ್ಪಡುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ಹಾಗೂ ಬೆಟ್ಟದ ಮೇಲಿನ ಗವಿ ನರಸಿಂಹಸ್ವಾಮಿಯ ದೇವಸ್ಥಾನ ಡೆಂಕಣಿಕೋಟೆಯ ಪ್ರಮುಖ ಆಕರ್ಷಣೆ. ಗವಿ ಎಂದರೆ ಕನ್ನಡ ಭಾಷೆಯಲ್ಲಿ ಗುಹೆ ಎಂದರ್ಥ. ದಟ್ಟ ಕಾಡು ಹಾಗೂ ಆನೆಗಳು ಓಡಾಡುವಂತಹ ಸ್ಥಳದಲ್ಲಿರುವ ಡೆಂಕಣಿಕೋಟೆಯ ಗವಿ ನರಸಿಂಹಸ್ವಾಮಿಯ ದೇವಾಲಯ ತುಂಬ ವಿಶೇಷ ಹಾಗೂ ಸುಮಾರು 5000 ವರ್ಷಗಳಷ್ಟು ಪುರಾತನವಾಗಿದೆ. ನಾವು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣವೇ ಕೆಲವು ಮೆಟ್ಟಿಲುಗಳನ್ನು ಇಳಿದು ನೆಲಮಹಡಿಯ ಸುರಂಗದಲ್ಲಿ ಮೊಣಕಾಲಿನ ಮೇಲೆ ತೆವಳುತ್ತ ಸಾಗಿ ನರಸಿಂಹ ದೇವರು ನೆಲೆಸಿರುವ ಗುಹೆಯನ್ನು ತಲುಪಬೇಕು. ನಂತರ ಮಂಡಿಯ ಮೇಲೆ ಕುಳಿತು ದೇವರ ದರ್ಶನವನ್ನು ಪಡೆದು ಹಾಗೆಯೇ ಬಗ್ಗಿಕೊಂಡು ಆಚೆ ಬರಬೇಕು. ಸ್ಥಳ ಪುರಾಣದ ಪ್ರಕಾರ ದ್ವಾಪರಯುಗದಲ್ಲಿ ಪಾಂಡವರು ವನವಾಸದ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದರು. ಹಿಂದೊಮ್ಮೆ ಅರ್ಜುನ ಮಾತ್ರ ಕೃಷ್ಣನ ಸಹಾಯದಿಂದ ಮಹಾವಿಷ್ಣುವಿನ ನರಸಿಂಹಾವತಾರದ ದರ್ಶನವನ್ನು ಮಾಡಿರುತ್ತಾನೆ. ಉಳಿದ ಪಾಂಡವರು ಅದನ್ನು ಪ್ರಶ್ನಿಸಿದಾಗ ಅರ್ಜುನ ಡೆಂಕಣಿಕೋಟೆಯ ಗುಹೆಯಲ್ಲಿ ತನ್ನ ಬಾಣದಿಂದ ನರಸಿಂಹಾವತಾರದ ರೂಪವನ್ನು ಕೆತ್ತಿ ಉಳಿದ ಪಾಂಡವರಿಗೆ ತೋರಿಸುತ್ತಾನೆ. ಪಾಂಡವರು ಇಲ್ಲಿ ಗುಹೆಯೊಳಗೆ ತಂಗಿದ್ದಷ್ಟು ಸಮಯವೂ ಸಹ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರತಿನಿತ್ಯ ಪೂಜಿಸುತ್ತಿದ್ದರು. ಸ್ವಲ್ಪ ಕಾಲಾವಧಿಯ ನಂತರ ಪಾಂಡವರು ಇಲ್ಲಿನಿಂದ ಮುಂದೆ ಸಾಗುತ್ತಾರೆ. ಅನಂತರ ಗುಹೆಯು ಕಾಡಿನೊಳಗೆ ಕಳೆದು ಹೋಗುತ್ತದೆ. ಕಲಿಯುಗ ಸಹ ಪ್ರಾರಂಭವಾಗುತ್ತದೆ. ಎಷ್ಟೋ ವರ್ಷಗಳ ನಂತರ ಈ ಪ್ರಾಂತ್ಯದ ರಾಜರಾದ ಧರ್ಮವರ್ಮ ಎಂಬುವವರು ಬೇಟೆಗಾಗಿ ಕಾಡಿಗೆ ತೆರಳಿರುತ್ತಾರೆ. ಗರುಡ ಪಕ್ಷಿಯೊಂದು ಈ ಬೆಟ್ಟದ ಮೇಲೆ ಗಿರಕಿ ಹೊಡೆಯುವುದನ್ನು ಆ ರಾಜರು ನೋಡುತ್ತಾರೆ. ಆ ಗರುಡ ಪಕ್ಷಿಯ ಜಾಡನ್ನು ಹಿಡಿದು ಸುತ್ತಮುತ್ತ ವೀಕ್ಷಿಸಿದಾಗ ರಾಜರಿಗೆ ಬೆಟ್ಟದ ಮೇಲಿರುವಂತಹ ಗುಹೆಯೊಳಗೆ ನರಸಿಂಹಸ್ವಾಮಿಯ ಮೂರ್ತಿಯೂ ಕಂಡುಬರುತ್ತದೆ. ಅದೇ ಸಮಯದಲ್ಲಿ ಕಣ್ವ ಋಷಿಯು ಸಮೀಪದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಾಸಿಸುತ್ತಿರುತ್ತಾರೆ. ರಾಜ ಧರ್ಮವರ್ಮರು ಕಣ್ವ ಋಷಿಯ ಬಳಿಗೆ ಬಂದು ಅವರನ್ನು ತಾವು ಪತ್ತೆ ಹಚ್ಚಿರುವಂತಹ ಗುಹೆಯೊಳಗೆ ಕೊಂಡೊಯ್ದು ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿಯನ್ನು ತೋರಿಸುತ್ತಾರೆ. ಕಣ್ವ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನರಸಿಂಹದೇವರ ವೃತ್ತಾಂತವನ್ನೆಲ್ಲ ಅರಿತು ರಾಜರಿಗೆ ತಿಳಿಸಿ ಆ ಸ್ಥಳವನ್ನು ಪುನರುತ್ಥಾನ ಮಾಡಲು ಸಲಹೆ ನೀಡುತ್ತಾರೆ. ತಕ್ಷಣವೇ ರಾಜರು ಗುಹೆಯ ಸುತ್ತ ದೇಗುಲವನ್ನು ನಿರ್ಮಿಸುತ್ತಾರೆ. ನಂತರದ ಕಾಲಘಟ್ಟದಲ್ಲಿ ಅನ್ಯಧರ್ಮೀಯ ಮತಾಂಧರಿಂದ ಆಕ್ರಮಗೊಂಡಾಗ ಮೂಲ ದೇಗುಲವು ನೆಲಸಮಗೊಂಡಿದೆ. ಪ್ರಸ್ತುತ ಈ ದೇಗುಲ ಮತ್ತೆ ಜೀರ್ಣೋದ್ಧಾರವನ್ನು ಕಂಡಿದೆ. ಗವಿ ನರಸಿಂಹಸ್ವಾಮಿಯ ದೇಗುಲಕ್ಕೆ ತೆರಳಲು ಬೆಟ್ಟವೊಂದನ್ನು ಏರಬೇಕು. ಬೆಟ್ಟವನ್ನು ಏರಲು ಸುಮಾರು 108 ಮೆಟ್ಟಿಲುಗಳಿವೆ. ರಸ್ತೆಯ ಮೂಲಕವೂ ಸಹ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ಈ ದೇಗುಲ ಪ್ರಶಾಂತವಾದ ವಾತಾವರಣದಲ್ಲಿದ್ದು
ನಗರದ ಜಂಜಾಟದಿಂದ ಮುಕ್ತರಾಗಿ ದೈವಿಕ ಅನುಭವವನ್ನು ಪಡೆಯ ಬಯಸುವವರಿಗೆ ಸೂಕ್ತವಾದ ಕ್ಷೇತ್ರವೆನಿಸಿಕೊಳ್ಳುತ್ತದೆ. ಸುತ್ತಲೂ ದಟ್ಟ ಅಡವಿಯಿದೆ. ಆನೆಗಳ ಹಾವಳಿ ಹೆಚ್ಚಾಗಿರುವುದರಿಂದಲೇ ಗವಿ ನರಸಿಂಹಸ್ವಾಮಿಯ ದೇಗುಲವು ಬೆಳಿಗ್ಗೆ 9 ಮಧ್ಯಾಹ್ನ 1 ಹಾಗೂ ಮಧ್ಯಾಹ್ನ 3 ಸಂಜೆ 5 ಮಾತ್ರ ತೆರೆದಿರುತ್ತದೆ. ದೇಗುಲದ ಸಮೀಪವೇ ಪ್ರಸಿದ್ಧವಾದ ಬೇಟೆರಾಯಸ್ವಾಮಿಯ ದೇಗುಲವೂ ಸಹ ಸ್ಥಿತವಿದೆ. ಶ್ರೀನಿವಾಸ ದೇವರು ಬೇಟೆಗಾರನ ರೂಪದಲ್ಲಿ ಅಸುರನೊಬ್ಬನನ್ನು ಸಂಹರಿಸಿ ಭಕ್ತರನ್ನು ಉದ್ಧರಿಸಿದಂತಹ ಇತಿಹಾಸ ಬೇಟೆರಾಯಸ್ವಾಮಿಯ ದೇಗುಲಕ್ಕಿದೆ. ಗವಿ ನರಸಿಂಹಸ್ವಾಮಿಯ ದೇಗುಲವು ಡೆಂಕಣಿಕೋಟೆಯ ಬಸ್ ನಿಲ್ದಾಣದಿಂದ 5 ದೂರದಲ್ಲಿದೆ. ಬೆಂಗಳೂರು ಹೊಸೂರಿನ ನಡುವೆ ಉತ್ತಮವಾದ ಸಾರಿಗೆ ವ್ಯವಸ್ಥೆ ಇದೆ. ಹೊಸೂರಿನಿಂದ ಡೆಂಕಣಿಕೋಟೆಗೆ ಬಸ್ಗಳ ಮೂಲಕ ಸುಲಭವಾಗಿ ತೆರಳಬಹುದು. ಆತ್ಮೀಯ ವೀಕ್ಷಕರೇ, ನಮ್ಮ ರಾಜಧಾನಿ ಬೆಂಗಳೂರಿಗೆ ಬಹು ಸಮೀಪದಲ್ಲೇ ಇರುವಂತಹ ದ್ವಾಪರ ಯುಗಕ್ಕೆ ಸಂಬಂಧಿಸಿರುವಂತಹ ಗವಿ ನರಸಿಂಹಸ್ವಾಮಿಯ ಆಲಯವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.